ವೆಲ್ಕಮ್ ಟು ವಿಜ್ಞಾನ ಜಗತ್ತು. ಇವತ್ತು ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಎಲ್ಲ ಪಾಠಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ನಮ್ಮ ಪಾಠ ಜೀವಕ್ರಿಯೆ ಅನ್ನುವಂಥ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ನಮ್ಮ ಮೊದಲನೇ ಪ್ರಶ್ನೆ, ಸಣ್ಣ ಕರಡಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಅಂತ ಹೇಳಿದರೆ, ಸೊ ಆಮ್ಲೀಯಾಹಾರವು ಪಿತ್ತರಸದಿಂದ ಕ್ಷಾರೀಯವಾಗುತ್ತದೆ, ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಆಹಾರ ಆಮ್ಲೀಯವಾಗುತ್ತದೆ, ಅಮೈಲೇಸ್ನ ಕ್ರಿಯೆಯಿಂದ ಪಿತ್ತರಸ ಜೀರ್ಣವಾಗುತ್ತದೆ ಅಂತ ಹೇಳ್ತಿದ್ದಾರೆ, ದಡಿ ಪೆಪ್ಸಿನ್ನ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗುತ್ತದೆ ಅಂತ. ಆನ್ಸರ್ ಏನಿರ್ಬೋದು? ಎಕ್ಸಾಕ್ಟ್ಲಿ, ಆಮ್ಲೀಯ ಆಹಾರ ಪಿತ್ತರಸದಿಂದ ಕ್ಷಾರೀಯವಾಗಿ ಬದಲಾವಣೆ ಆಗ್ತದೆ. ನಮ್ಮ ಎರಡನೇ ಪ್ರಶ್ನೆ ಬರ್ತಾ ಇದೆ, ಒಬ್ಬ ಆರೋಗ್ಯವಂತ ವ್ಯಕ್ತಿಯು 1 mm³ ರಕ್ತದಲ್ಲಿ ಕಂಡುಬರುವಂಥ ರಕ್ತ ಕಣಗಳ ಸಂಖ್ಯೆಗೆ ಅನುಗುಣವಾಗಿ ಅವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ದೊರೆಯುವ ಸರಿಯಾದ ಕ್ರಮ. ಏರಿಕೆ ಕ್ರಮ ಅಂದರೆ ಕಡಿಮೆಯಿಂದ ಹೆಚ್ಚಿನ ಕಡೆಗೆ. ಆಪ್ಷನ್ಸ್ ಬರ್ತಿದ್ದಾವೆ, ಕಿರುತಟ್ಟೆಗಳು, ಕೆಂಪು ಕಣಗಳು, ಬಿಳಿ ರಕ್ತ ಕಣಗಳು. ಒಂದೇ ಆಪ್ಷನ್ ಆದರೆ ಎರಡನೇ ಆಪ್ಷನ್ ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಕಿರುತಟ್ಟೆ. ಮೂರನೇ ಆಪ್ಷನ್ ಕೆಂಪು ರಕ್ತ ಕಣಗಳು, ಕಿರುತಟ್ಟೆಗಳು ಆ್ಯಂಡ್ ದ ಬಿಳಿ ರಕ್ತ ಕಣಗಳು. ನಾಲ್ಕನೇ ಆಪ್ಷನ್ ಬಿಳಿ ರಕ್ತ ಕಣ, ಕಿರುತಟ್ಟೆ ಆ್ಯಂಡ್ ದ ಕೆಂಪು ರಕ್ತ ಕಣ. ಯಾವುದಿರ್ಬೋದು? ಎಕ್ಸಾಕ್ಟ್ಲಿ, ಸೊ ಬಿಳಿ ರಕ್ತ ಕಣ ಅತಿ ಕಡಿಮೆ ಇರ್ತವೆ, ಕಿರುತಟ್ಟೆಗಳು ಸುಮಾರು 2.5 to 5 lakh ಇರ್ತವೆ, ಕೆಂಪು ರಕ್ತ ಕಣಗಳಿಗೆ ಬಂದರೆ 4.5 to 5.5 million ಅಂತ ಹೇಳ್ತೀವಿ. ಇನ್ನು ನಮ್ಮ ಮೂರನೇ ಪ್ರಶ್ನೆ ಬರ್ತಾ ಇದೆ. ಏನು ಮೂರನೇ ಪ್ರಶ್ನೆ ಅಂದರೆ, ಸ್ನಾಯುಕೋಶದಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ ಅಂತ. ಲ್ಯಾಕ್ಟಿಕ್ ಆಮ್ಲ ಯಾವಾಗ ಉತ್ಪತ್ತಿ ಆಗ್ತದೆ ಅಂದರೆ, ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗ್ತದೆ. ನಮ್ಮ ನಾಲ್ಕನೇ ಪ್ರಶ್ನೆ, ಪತ್ರರಂಧ್ರದ ಕಾರ್ಯವೇನು? ಬಹಳಷ್ಟು ಕಾರ್ಯಗಳನ್ನು ಮಾಡ್ತದೆ. ಯಾವ ಕಾರ್ಯಗಳನ್ನು ಮಾಡ್ತದೆ ಅಂದರೆ, ಸಾಮಾನ್ಯವಾಗಿ ಬಾಷ್ಪ ವಿಸರ್ಜನೆ, ಆಕ್ಸಿಜನ್ನ ಬಿಡುಗಡೆ ಮಾಡೋದು ಮತ್ತು ಅನಿಲಗಳ ವಿನಿಮಯ ಕ್ರಿಯೆ ಮಾಡೋದು ಅಂತ. ಇನ್ನು ನಮ್ಮ ಐದನೇ ಪ್ರಶ್ನೆಗೆ ಹೋದರೆ, ಇಮ್ಮಡಿ ರಕ್ತ ಪರಿಚಲನೆ ಅಂದರೆ ಏನು? ಇಮ್ಮಡಿ ಅಂದರೆ ಎರಡು ಬಾರಿ ರಕ್ತ ಪರಿಚಲನೆ ಆಗೋದು. ಅಂದರೆ ರಕ್ತ ಒಂದು ಸಂಪೂರ್ಣ ಪರಿಚಲನೆಗೆ ಹೃದಯವನ್ನು ಎರಡು ಬಾರಿ ಹಾದು ಹೋಗುತ್ತದೆ, ಅದರಿಂದ ಇದನ್ನು ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರೀತಾರೆ. ನಮ್ಮ ಆರನೇ ಪ್ರಶ್ನೆ, ವಿಸರ್ಜನೆ ಅಂದರೆ ಏನು? ವಿಸರ್ಜನೆ ಅಂದರೆ ಚಯಾಪಚಯ ಚಟುವಟಿಕೆಗಳಲ್ಲಿ ಉತ್ಪತ್ತಿಯಾದಂಥ ನೈಟ್ರೋಜನ್ಯುಕ್ತ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕುವ ಪ್ರಕ್ರಿಯೆಯನ್ನು ವಿಸರ್ಜನೆ ಅಂತ ಕರೀತಾರೆ ಅಂತ. ಇನ್ನು ನಮ್ಮ ಏಳನೇ ಪ್ರಶ್ನೆ, ದ್ಯುತೀಯ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದ ಕಚ್ಚಾ ವಸ್ತುಗಳು ಯಾವ್ಯಾವು? ನಾರ್ಮಲ್ ಸಸ್ಯಗಳು ದ್ಯುತೀಯ ಸಂಶ್ಲೇಷಣೆ ಮಾಡ್ತವೆ, ಏನೇನು ಬೇಕಾಗ್ತವೆ ಅಂದರೆ, ಕಾರ್ಬನ್ ಡೈಆಕ್ಸೈಡ್, ನೀರು, ಬೆಳಕು ಆ್ಯಂಡ್ ದ ಪತ್ರ ಹರಿತು ಅಂತ ಹೇಳ್ತೀವಿ. ಇನ್ನು ನಮ್ಮ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ, ಎಂಟನೇ ಪ್ರಶ್ನೆ, ತೆರೆದ ಪತ್ರರಂಧ್ರವನ್ನು ತೋರಿಸುವ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನ ಗುರುತಿಸಿ. ಇಟ್ಸ್ ಅ ಕಾವಲುಕೋಶ ಆ್ಯಂಡ್ ದ ಪತ್ರ ರಂಧ್ರ. ಈ ಚಿತ್ರ ತುಂಬ ಈಸಿ ಇದೆ. ಚಿತ್ರ ಹೇಗೆ ಬಿಡಿಸೋದು? ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ ಅಂತ ಹೇಳ್ತಾ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಒಂಬತ್ತನೇ ಪ್ರಶ್ನೆ, ಏನು ಒಂಬತ್ತನೇ ಪ್ರಶ್ನೆ? ಎಕ್ಸ್ ಮತ್ತು ವೈ ಪ್ರಾಣಿಗಳ ಸಣ್ಣ ಕರಳಿನ ಅಂದಾಜು ಉದ್ದಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ, ಅದನ್ನು ಗಮನಿಸಿ ಮತ್ತು ಪ್ರಶ್ನೆಗೆ ಉತ್ತರಿಸಿ. ಎಕ್ಸ್ ಅನ್ನುವಂಥ ಪ್ರಾಣಿಯ ಸಣ್ಣ ಕರಳಿನ ಉದ್ದ 20-40 ಅಡಿ ಇದೆ, ಅದೇ ವಾಯ್ ಅನ್ನುವಂಥ ಪ್ರಾಣಿಯ ಕರಳಿನ ಉದ್ದ 5-8 ಅಡಿ ಇದೆ. ಹಾಗಾದರೆ ಅರ್ಥವೇನು ಅಂದರೆ, ಇಲ್ಲಿ ಕುಳಿತಾರೆ ನಮ್ಮ ಕೇಳುತ್ತಿರುವ ಪ್ರಶ್ನೆ, ಕೋಷ್ಟಕದಲ್ಲಿರುವ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನ ಗುರುತಿಸಿ ಮತ್ತು ನಿಮ್ಮ ತೀರ್ಮಾನವನ್ನು ವೈಜ್ಞಾನಿಕ ಕಾರಣಗಳೊಂದಿಗೆ ಪುಷ್ಟೀಕರಿಸಿ ಅಂತ ಹೇಳ್ತಾರೆ. ಆನ್ಸರ್, ಎಕ್ಸ್ ಅನ್ನೋದು ಸಸ್ಯಾಹಾರಿ, ವಾಯ್ ಅನ್ನೋದು ಮಾಂಸಾಹಾರಿ. ಯಾಕೆ ಅಂದರೆ, ಸಸ್ಯಾಹಾರಿಗಳಿಗೆ ಸೆಲ್ಯುಲೋ ಜೀರ್ಣಿಸಲಿಕ್ಕೆ ಉದ್ದವಾದ ಸಣ್ಣ ಕರಳಿನ ಅಗತ್ಯವಿದೆ. ಮಾಂಸವು ಸುಲಭವಾಗಿ ಜೀರ್ಣವಾಗುವುದರಿಂದ ಮಾಂಸಾಹಾರಿಗಳಾದಂಥ ಹುಲಿಗಳಲ್ಲಿ ಕರಳು ಗಿಡ್ಡವಾಗಿರುತ್ತದೆ. ಇನ್ನು ನಮ್ಮ ಹತ್ತನೇ ಪ್ರಶ್ನೆ, ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆಯನ್ನು ವಿವರಿಸಿ. ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆ, ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಕೋಶ ದ್ರವ್ಯದಲ್ಲಿ ಗ್ಲುಕೋಸ್ ಅಣುವು ಪೈರುವೇಟ್, ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಈ ಪ್ರಕ್ರಿಯೆಯನ್ನು ಹುದುಗುವಿಕೆ ಅಂತಲೂ ಕರೀತಾರೆ. ಈ ಸಮಯದಲ್ಲಿ ಸಾಮಾನ್ಯವಾಗಿ ಈಸ್ಟ್ನಲ್ಲಿ ಇದು ನಡೀತದೆ ಅಂತ ಹೇಳ್ತೀವಿ. ಇನ್ನು ನಮ್ಮ ಹನ್ನೊಂದನೇ ಪ್ರಶ್ನೆ, ರಕ್ತದ ಘಟಕಗಳನ್ನು ಹೆಸರಿಸಿ ಒಂದೊಂದು ಕಾರ್ಯಗಳನ್ನು ಬರೆಯಿರಿ ಅಂತ. ರಕ್ತದ ಘಟಕಗಳು ಯಾವಂದರೆ, ಫಸ್ಟ್ ಒನ್ ಪ್ಲಾಸ್ಮಾ, ಇದು ನೀರಿನಂಥ ದ್ರವ ಆಗಿರ್ತದೆ, ಇದರಿಂದನೇ ರಕ್ತ ಸರಾಗವಾಗಿ ಸಾಗ್ತದೆ, ರಕ್ತ ಹರಿಯಲು ಇದು ಸಹಾಯ ಮಾಡ್ತದೆ ಅಂತ. ಇನ್ನು ಕೆಂಪು ರಕ್ತ ಕಣಕ್ಕೆ ಬಂದರೆ ಆಕ್ಸಿಜನ್ ಸಾಗಾಣಿಕೆಯು ಸಹಾಯ ಮಾಡ್ತದೆ. ಇನ್ನು ಬಿಳಿ ರಕ್ತ ಕಣಕ್ಕೆ ಬಂದರೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಮಾಡ್ತದೆ, ಪ್ರತಿಕಾಯಿಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಇನ್ನು ಲಾಸ್ಟ್ ಕಿರುತಟ್ಟೆ, ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡ್ತದೆ, ರಕ್ತದ ಸೋರಿಕೆಯನ್ನು ಇದು ತಡೆಗಟ್ತದೆ ಅಂತ. ಇನ್ನು ನಮ್ಮ ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀವಿ, ನೆಫ್ರಾನ್ ರಚನೆಯ ಚಿತ್ರ ಬಿಡಿಸಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಡೈಗ್ರಾಮ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಪ್ರಮುಖವಾದಂಥ ಚಿತ್ರ. ಆದ್ದರಿಂದ ಈ ಚಿತ್ರವನ್ನು
ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು, ಮಾಡಿ ಚಿತ್ರದ ಪ್ರತಿಯೊಂದು ಭಾಗಗಳನ್ನ ಗುರುತಿಸ್ಕೊಳ್ಳೋದನ್ನು ಕಲ್ತ್ಕೊಳ್ರಿ ಅಂತ. ಇನ್ನು ನಮ್ಮ 13ನೇ ಪ್ರಶ್ನೆಗೆ ಬಂದರೆ, ಮಾನವನ ಜೀರ್ಣಾಂಗೀಯದ ರಚನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಅಂತ ಹೇಳ್ತದೆ. ಇಲ್ಲಿ ಪಿತ್ತರಸ ಸಂಗ್ರಹಿಸುವ ಭಾಗ ಮತ್ತು ಜೀರ್ಣನಾಳದ ಉದ್ದವಾದ ಭಾಗವನ್ನು ಗುರುತಿಸಿ ಅಂತ ಹೇಳ್ತಿದ್ದಾರೆ. ಸೊ ಯಾವ ಭಾಗಗಳು? ಎಸ್, ಜೀರ್ಣನಾಳದ ಉದ್ದವಾದ ಭಾಗ ಅಂದರೆ ಸಣ್ಕರಳು, ಪಿತ್ತರಸ ಸಂಗ್ರಹಿಸುವ ಭಾಗ ಅಂದರೆ ಎಕ್ಸಾಕ್ಟ್ಲಿ ಎಸ್. ಸೊ ಈ ಎಲ್ಲ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ನಮ್ಮ 14ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಶುದ್ಧ ರಕ್ತ ಅಂದ್ರೇನು? ರಕ್ತ ಶುದ್ಧವಾಗಲು ಅದು ಎಲ್ಲಿಗೆ ಹೋಗಬೇಕು? ಮಾನವನ ಹೃದಯದ ನಿಳಿಸಿದ ಚಿತ್ರ ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿದರೆ, ಅಪಧಮನಿ ಆಮ್ಲಜನಕ ರಹಿತ ರಕ್ತವನ್ನು ಸ್ವೀಕರಿಸುವ ಹೃದಯದ ಕೋಣೆ ಯಾವುದು ಅಂತ ಕೇಳ್ತಿದ್ದಾರೆ. ಆನ್ಸರ್ಸ್, ಆಕ್ಸಿಜನ್ ಸಮೃದ್ಧವಾದ ರಕ್ತವನ್ನು ಶುದ್ಧ ರಕ್ತ ಅಂತ ಕರಿತೀವಿ. ಶುದ್ಧ ರಕ್ತವಾಗಲಿಕ್ಕೆ ಅದು ಶ್ವಾಸಕೋಶಗಳಿಗೆ ಹೋಗಬೇಕು. ಮಾನವನ ಹೃದಯದ ನೀಳಚ್ಛೇದ ಚಿತ್ರ ಅಂದರೆ ಈ ಥರ ತುಂಬ ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳ್ತಾ ಈ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿಗೆ ಮುಗಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ.